ನಾವೆಲ್ಲರೂ ಕೂಡ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಜಾಸ್ತಿ ಮಾಡಬೇಕು, ನಮ್ಮ ಲಂಗ್ ಕೆಪಾಸಿಟಿ ಹೆಚ್ಚಾಗಬೇಕು ಅಂತ ಇಚ್ಛೆ ಪಡ್ತೇವಲ್ವಾ? ಸರಿ ವಿದ್ಯಾರ್ಥಿಗಳೇ, ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೇ ಮತ್ತು ಯೂಟ್ಯೂಬ್ನಲ್ಲಿ ಈ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಯೂಟ್ಯೂಬ್ ವೀಕ್ಷಕರೇ, ಇಂದು ನಾನು 28ನೇ ದಿನದಲ್ಲಿ 8ನೇ ತರಗತಿಯ 28ನೇ ದಿನದ ಈ ಒಂದು ಸೆಷನಲ್ಲಿ ನಾನು ನಮ್ಮ ಶ್ವಾಸಕೋಶದ ಕೆಪ್ಯಾಸಿಟಿಯನ್ನು, ಲಂಗ್ ಕೆಪ್ಯಾಸಿಟಿ ಸಾಮರ್ಥ್ಯವನ್ನು ಯಾವ ರೀತಿ ಜಾಸ್ತಿ ಮಾಡಬೇಕು, ಜಾಸ್ತಿ ಮಾಡಲಿಕ್ಕೆ ಬೇಕಾಗಿರುವಂತಹ ಎರಡು ಉಸಿರಾಟ ಕ್ರಿಯೆಯನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತೇನೆ, ಮತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ಉಸಿರಾಟ ಕ್ರಿಯೆ ಮಾಡುವ ಮೊದಲು ನೀವು ಆರಾಮವಾಗಿರುವಂತಹ ಒಂದು ಸ್ಟ್ಯಾಂಡ್ಸಲ್ಲಿ, ನಿಲುವಲ್ಲಿ ನಿಂತ್ಕೊಂಡಿರ್ತೀರಿ. ಅಲ್ಲಿಂದ ನಿಮ್ಮ ಎರಡೂ ಕೈಗಳನ್ನು, ಬೆರಳುಗಳನ್ನು ಹೀಗೆ ಜೋಡಿಸ್ತೀರಿ, ಹಸ್ತಗಳನ್ನು ಕೂಡ ಜೋಡಿಸಿರಬೇಕು. ಇಲ್ಲಿಂದ ನೀವೇನು ಮಾಡ್ತೀರಿ ಅಂದರೆ ನಿಮ್ಮ ಮೊಣಗೈಗಳು ಬೆಂಡಾಗಿರುತ್ತೆ, ಅಲ್ಲಿಂದ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಬ್ರೀದ್ ಇನ್ ಮಾಡ್ತಾ ನೀವು ಕೈಗಳನ್ನು ಏನು ಮಾಡ್ತೀರಿ, ಮುಂದಕ್ಕೆ ಚಾಚ್ತೀರಿ. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ ಚಾಚ್ತೀರಿ. ಮುಂದಕ್ಕೆ ಚಾಚ್ತಾ ನಿಮ್ಮ ಏನು ಹಸ್ತದ ಭಾಗ ಇದೆ ಅದು ಮುಂದಗಡೆ ಓಪನ್ ಆಗಬೇಕು, ಮುಂದಗಡೆ ಕಾಣಿಸುವ ರೀತಿಯಲ್ಲಿ ಇರಬೇಕು. ಅಲ್ಲಿಂದ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನು ಹಿಂದಕ್ಕೆ ತಗೊಳ್ತೀರಿ, ಮೊಣಗೈಗಳನ್ನು ಮಡಚ್ತೀರಿ, ಆರಂಭಿಕ ಸ್ಥಿತಿಗೆ ಬರ್ತೀರಿ. ಇದು ಬಹಳ ಸರಳವಾಗಿರುವಂತಹ ಒಂದು ಉಸಿರಾಟ ಕ್ರಿಯೆ. ಉಸಿರನ್ನು ತಗೊಳ್ತಾ ಕೈಯನ್ನು ಮುಂದೆ ಮಾಡುವಂಥದ್ದು, ಉಸಿರನ್ನು ಬಿಡ್ತಾ ಕೈಯನ್ನು ಮುಂದಗಡೆ ಜೋಡಿಸುವಂಥದ್ದು. ಬ್ರೀತ್ ಇನ್, ಬ್ರೀತ್ ಔಟ್. ಇದನ್ನು ಒಂದು 5 ಬಾರಿ ಮಾಡಬಹುದು, ಅದಕ್ಕಿಂತ ಜಾಸ್ತಿಯೂ ಕೂಡ ನೀವು ಅಭ್ಯಾಸ ಮಾಡಬಹುದು. ಇದರಲ್ಲೇ ಸ್ವಲ್ಪ ಬದಲಾಗಿರುವಂತಹ ಎರಡನೆಯ ವ್ಯಾಯಾಮವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇದರಲ್ಲಿ ಸ್ವಲ್ಪ ಬದಲಾವಣೆ ಏನಂದರೆ, ಕೈಗಳನ್ನು ಮೊದಲ ಏನು ವ್ಯಾಯಾಮದಲ್ಲಿ ಕೈಗಳನ್ನು ಮುಂದಕ್ಕೆ ಚಾಚಿದ್ದೀರಿ, ಎರಡನೇದರಲ್ಲಿ ನಿಮ್ಮ ಹಣೆಯ ಮುಂದಗಡೆ ಚಾಚ್ತೀರಿ, ಹಣೆಯ ಮುಂಭಾಗದಲ್ಲಿ ಕೈಗಳನ್ನು ಓಪನ್ ಮಾಡ್ತೀರಿ. ಉಳಿದಂತೆ ಬೇರೆ ಎಲ್ಲ ವಿಷಯಗಳು ಸೇಮ್ ಆಗಿರುತ್ತೆ. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ ಚಾಚುವುದು, ಉಸಿರನ್ನು ಬಿಡ್ತಾ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಇಲ್ಲಿ ಹಸ್ತ ಅನ್ನುವಂಥದ್ದು ಮುಂಭಾಗಕ್ಕೆ ಬಂದಿರುತ್ತೆ, ಅಂದರೆ ಮುಂದಗಡೆ ಇರೋರಿಗೆ ಹಸ್ತ ಕಾಣುವ ರೀತಿಯಲ್ಲಿ ಇರುತ್ತೆ. ಎರಡನೇ ವೇರಿಯೇಷನನ್ನು ನೋಡಿದ್ವಿ. ಇದರಲ್ಲೇ ಇನ್ನೊಂದು ವೇರಿಯೇಷನ್ ಅಂದರೆ ಮೂರನೇ ಬಗ್ಗೆ ವ್ಯಾಯಾಮ, ಅಂದರೆ ಉಸಿರಾಟ ಕ್ರಿಯೆ ಅಂದರೆ, ವಿದ್ಯಾರ್ಥಿಗಳೇ ಇದರಲ್ಲಿ ನೀವೇನು ಮಾಡ್ತೀರಿ ಅಂದರೆ, ನೇರವಾಗಿ ಲಂಬಕ್ಕೆ ಅಂದರೆ ಭೂಮಿಗೆ ಲಂಬವಾಗಿ ನಿಮ್ಮ ಎರಡೂ ಕೈಗಳನ್ನು, ಮೊಣಗೈಗಳನ್ನು ನೇರ ಮಾಡ್ತೀರಿ ಉಸಿರನ್ನು ತಗೊಳ್ತಾ. ಇಲ್ಲಿ ಹಸ್ತ ಏನಾಗಿರುತ್ತೆ, ಮೇಲ್ಮುಖವಾಗಿರುತ್ತೆ, ಮೇಲ್ಮುಖ ಹಸ್ತ ಮೇಲ್ಮುಖವಾಗಿರುತ್ತೆ. ಉಸಿರನ್ನು ಬಿಡ್ತಾ ಹಾಗೆ ಕೈಗಳನ್ನು ನಿಮ್ಮ ಎದೆ ಮುಂಭಾಗಕ್ಕೆ ತಂದು ಜೋಡಿಸ್ತೀರಿ. ಇದು ಮೂರು ವೇರಿಯಂಟ್ನಲ್ಲಿ ಯಾವ ರೀತಿ ಉಸಿರಾಟ ಕ್ರಿಯೆಯನ್ನು ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ವಿದ್ಯಾರ್ಥಿಗಳೇ, ನಾಲ್ಕನೇ ಬಗೆಯ ಉಸಿರಾಟ ಕ್ರಿಯೆಯಲ್ಲಿ ಇಂದು ನಾವು ನೋಡಬೇಕಾಗಿರುವಂಥದ್ದು ಕೈಗಳನ್ನು ಪಕ್ಕಕ್ಕೆ ಚಾಚುವಂಥದ್ದು. ಇಲ್ಲಿ ನೀವೇನು ಮಾಡ್ತೀರಿ ಅಂದರೆ, ಆರಾಮವಾದ ಸ್ಥಿತಿಯಲ್ಲಿ ನಿಂತ್ಕೊಂಡಿರ್ತೀರಿ, ಎರಡು ಕೈಗಳನ್ನು ಮುಂದಕ್ಕೆ ಚಾಚುತ್ತೀರಿ. ಇಲ್ಲಿ ನೀವು ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಬೇಕು. ಈಗಾಗಲೇ ನಿಮ್ಗೆ ತಿಳಿದಿದೆ, ನಮ್ಮ ಎದೆ ಯಾವಾಗ ಅಗಲ ಆಗುತ್ತೆ, ಎದೆಯ ಭಾಗ, ಆವಾಗ ಉಸಿರನ್ನು ಒಳಗಡೆ ತಗೊಳ್ತೀರಿ. ಕೈಗಳು ಭೂಮಿಗೆ ಸಮಾನಾಂತರವಾಗಿರುತ್ತೆ, ಹಸ್ತಗಳು ಮುಮ್ಮುಖವಾಗಿರುತ್ತೆ, ಮುಂದಕ್ಕೆ ಹಸ್ತಮುಖ ಮಾಡಿರುತ್ತೆ. ಉಸಿರನ್ನು ಬಿಡ್ತಾ ಕೈಗಳನ್ನು ಮುಂದಕ್ಕೆ ಚಾಚುವಂಥದ್ದು. ಈ ಒಂದು ಪ್ರಾಣಾಯಾಮ ಅಥವಾ ಉಸಿರಾಟದ ಕ್ರಿಯೆ ಅನ್ನುವಂಥದ್ದು ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿಸ್ತದೆ. ಇದನ್ನು ನಾವು ಪ್ರತಿದಿನ ಅಭ್ಯಾಸ ಮಾಡೋಣ, ನಮ್ಮ ಶ್ವಾಸಕೋಶದ ಶಕ್ತಿಯನ್ನು, ಸಾಮರ್ಥ್ಯವನ್ನು ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತೀವಿ.